ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಪದ್ಮ ಅಡುಗೆ. ಬನ್ನಿ, ಇವತ್ತು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿ ಈ ಮದುವೆ ಮನೆ ಶೈಲಿಯ ಅಂತಾನೆ ಅನ್ಬಹುದು, ಅದಕ್ಕಿನ್ನ ತುಂಬಾ 100%ಗೆ 100% ತುಂಬಾ ಟೇಸ್ಟಿಯಾಗಿ ಮತ್ತೆ ಆರೋಗ್ಯಕರವಾದ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಇರೋ ಇನ್ಗ್ರೀಡಿಯೆಂಟ್ಸ್ನ ನಾವು ಬಳಸ್ಕೊಂಡು ಈ ಗೀ ರೈಸು ಮತ್ತೆ ಈ ವೆಜಿಟೇಬಲ್ ಕುರ್ಮಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿನ್ನ ಮೊದಲು ನನ್ನ ವಿಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡಿಮೆ ಖರ್ಚಿನಲ್ಲಿ ಆರೋಗ್ಯಕರವಾದ ಮನೆಯಲ್ಲಿ ಯಾರ್ಯಾರು ಇರ್ತೀರಾ ಎಲ್ಲರಿಗೂ ಇಷ್ಟ ಆಗುವಂತಹ ರೆಸಿಪಿಗಳನ್ನೇ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾಡೋರು ಕೂಡ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿ, ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಮನೆಯಲ್ಲಿ ನೀವು ಫಸ್ಟ್ ಟೈಮ್ ಮಾಡಿದಾಗ ಎಲ್ಲರಿಗೂ ಖುಷಿಯಾಗುತ್ತೆ. ನೀವು ವೀಕ್ಲಿ ಒನ್ ಡೇ ಇದನ್ನು ನೀವು ಮಾಡ್ಬೋದು ತಿಂಡಿಗೆ, ಮತ್ತು ತಿಂಡಿಗೆ ಅಂತಲೇ ಇಲ್ಲ, ಲಂಚ್ಗೂ ಊಟಕ್ಕೂ ಕೂಡ ನೀವು ಮಾಡ್ಕೋಬಹುದು ತುಂಬ ರುಚಿಯಾಗಿ. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ನೀವು ಹಾಕಿ ಕೊಟ್ಟು ಕಳಿಸ್ಬಹುದು, ತುಂಬ ಇಷ್ಟಪಟ್ಟು ಖುಷಿಯಾಗಿ ತಿಂತಾರೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ. ನೋಡಿ, ಖಾರಕ್ಕೆ ಒಂದು 2-3 ಹಸಿಮೆಣಸಿನಕಾಯಿ, ಚಕ್ಕೆ ಮತ್ತು ಲವಂಗ ಮತ್ತು ಈ ದಪ್ಪು ಏಲಕ್ಕಿ, 1 ಕಪ್ಪು, 1 1/2 ಹೋಳಿನ ಈ ತೆಂಗಿನಕಾಯಿ ಹಾಲು, ಮತ್ತು 1-2 ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ. ನೀವು ಇದ್ರ ಜೊತೆಗೆ ತುಪ್ಪ, ಬೆಣ್ಣೆ ಏನು ಬೇಕಾದರೂ ಮನೆಯಲ್ಲಿ ಇದ್ದರೆ ಹಾಕ್ಕೋಬಹುದು. ಇದಕ್ಕೆ ನೀವು ಪಲಾವ್ ಎಲೆ ಇದ್ದರೆ ಕೂಡ ಹಾಕಿ. ನಮ್ಮ ಮನೆಯಲ್ಲಿ ಇವಾಗ ಏನು ಇನ್ಗ್ರೀಡಿಯೆಂಟ್ಸ್ ಇದೆ ಅದನ್ನು ಹಾಕಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಪಲಾವ್ ಎಲೆ ಖಾಲಿಯಾಗಿದೆ, ಅದಕ್ಕೆ ನಾನು ಹಾಕ್ತಿಲ್ಲ. ನೋಡಿ, ಇವಾಗ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇದು ಕುಕ್ಕರ್ ಬಿಸಿಯಾದ ಮೇಲೆ ಒಂದು 5 ಸ್ಪೂನ್ ಆಯಿಲ್ ಹಾಕಿ ಇದಕ್ಕೇ ನಾನು ಈ ಆಗಲೇ ತೋರಿಸಿದ್ನಲ್ಲ ಈ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದ್ದೀನಿ. ಈ ಹಸಿ ಸ್ಮೆಲ್ಲು, ಈ ಈರುಳ್ಳಿದು ಹಸಿ ಸ್ಮೆಲ್ ಹೋಗೋ ತನಕನೂ ಈ ರೀತಿ ಎಣ್ಣೆನಲ್ಲೇ ಸ್ವಲ್ಪ ಬಾಡಿಸಿ. ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಗ್ರೈನ್ ಮಾಡಬೇಕಾದ್ರೆ ನೀವು 1-2 ಸಣ್ಣ ಏಲಕ್ಕಿ ಇರುತ್ತಲ್ಲ ಮಾಮೂಲಿ, ಅದನ್ನು ನೀವು ಹಾಕಿ ಗ್ರೈನ್ ಮಾಡಿ. ಮತ್ತು ಇದಕ್ಕೆ ನೋಡಿ ಟೈಮ್ ಇದ್ದರೆ ಈ ರೀತಿ ತೆಂಗಿನ ಹಾಲು ಹಾಕಿ. ಈ ರೀತಿ ತೆಂಗಿನ ಹಾಲು ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗುತ್ತೆ, ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇಲ್ಲಪ್ಪ ನಮಗೆ ಟೈಮ್ ಇಲ್ಲ ಅನ್ನೋರು ನೀವು ನೀರು ಹಾಕಿ ಕೂಡ ಮಾಡ್ಕೋಬಹುದು. ನೋಡಿ, ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನು ಈ ಅಕ್ಕಿ ಸೇರಿಸ್ತಾ ಇದ್ದೀನಿ. ಬೇಗನೂ ಆಗುತ್ತೆ, ತಿನ್ನೋದಕ್ಕಂತೂ ಸೂಪರ್ ರುಚಿ ಅಂತಲೇ ಅನ್ನಬಹುದು. ಈ ರೀತಿ ತುಂಬ ಚೆನ್ನಾಗಿ ಕುದಿಬೇಕು, ಈ ಈರುಳ್ಳಿ ಬೆಳ್ಳುಳ್ಳಿದೆಲ್ಲ ಹಸಿ ಸ್ಮೆಲ್ಲು ಹೋಗಬೇಕು. ಇದಕ್ಕೇ ನಾನು 1¼ ಕೆಜಿ ಅಕ್ಕಿನ ಸೇರಿಸ್ತಾ ಇದ್ದೀನಿ. ನೀವು ಮನೆಯಲ್ಲಿ ಯಾವ ಅಕ್ಕಿ ಉಪಯೋಗಿಸ್ತೀರಾ ಅದನ್ನೇ ಹಾಕಿ, ಇಲ್ಲ ನಮಗೆ ಇನ್ನೂ ಚೆನ್ನಾಗಿರಬೇಕು ಅನ್ನೋದಾದರೆ ನೀವು ಬಾಸುಮತಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬಹುದು. ಈಗ ಇದು 1 ವಿಷಲ್ ಬಂದರೆ ಸಾಕು. ಮತ್ತು ನೋಡಿ, ಈ ವೆಜಿಟೇಬಲ್ ಕೈಮಾ ಕುರ್ಮಕ್ಕೆ ನೋಡಿ ಈ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ, 1-2 ಈರುಳ್ಳಿ, ಚಕ್ಕೆ ಮತ್ತು ಲವಂಗ ಇದನ್ನು ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಮತ್ತು ಟೊಮೊಟೊ 1/2 ಹೋಳು, ತೆಂಗಿನ ತುರಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನೆಲ್ಲ ನೀವು ಎಣ್ಣೆಯಲ್ಲೇ ಫ್ರೈ ಮಾಡಿ, ಹಸಿ ಮೆಣಸಿನಕಾಯಿ ಗ್ಯಾಸ್ಟಿಕ್ ಆಗುತ್ತೆ ಅನ್ನೋರು ಒಣಮೆಣಸಿನ್ಕಾಯಿ ಕೂಡ ನೀವು ಹಾಕಿ ಮಾಡಬಹುದು. ಇದಕ್ಕೇ ನಾನು ಸ್ವಲ್ಪ 1/2 ಟೀಸ್ಪೂನ್ ಆಗೋ ಅಷ್ಟು ಅರಿಶಿಣದ ಪುಡಿ ಸೇರಿಸಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಈ ಮಸಾಲೆ ಎಲ್ಲ ಹಾಕ್ತಾಯಿದ್ದೀನಿ ನೋಡಿ, ಟೊಮೊಟೊ ಮತ್ತು ಈ ಕೊತ್ತಂಬರಿ ಸೊಪ್ಪು, ಶುಂಠಿ. ಇದಕ್ಕೆ ನೀವು ಬೇಕು ಅಂದರೆ 1-2 ಏಲಕ್ಕಿ ಕೂಡ ನೀವು ಗ್ರೈನ್ ಮಾಡಬಹುದು. ಇದಕ್ಕೇ ನಾನು ನೋಡಿ ಈ ಮಸಾಲೆಗೇ ಈ ತೆಂಗಿನ ತುರಿ ಹಾಕಿ 1-2 ನಿಮಿಷ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ. ಈ ತೆಂಗಿನ ತುರಿ ಉರಿಯೋದ್ರಿಂದ ತುಂಬ ರುಚಿಯಾಗುತ್ತೆ ಮತ್ತು ಬೇಗ ಅಳಿಸಲ್ಲ. ಈಗ ಇದನ್ನು ಕೂಡ ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದನ್ನು ನೀವು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ಗ್ರೈನ್ ಮಾಡಿ, ಈ 1/2 ಗ್ರೈನ್ ಮಾಡಿ ಆದಮೇಲೆ ನಾನು ಕಡಲೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ
ಮತ್ತು ಇದನ್ನು ನೋಡಿ ಈ ವೆಜಿಟೇಬಲ್ ಕುರ್ಮ ಮಾಡಲಿಕ್ಕೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇದಕ್ಕೆ ನಾನು 2-3 ಸ್ಪೂನ್ ಅಡುಗೆ ಎಣ್ಣೆ ಹಾಕಿದ್ದೀನಿ. ಇದಕ್ಕೇ ನೀವು ನಿಮ್ಮ ನೋಡಿ ನಿಮಗಿಷ್ಟ ಏನೇನು ತರಕಾರಿ ವೆಜಿಟೇಬಲ್ಸು ಅದನ್ನು ಹಾಕಿ, ಆಲೂಗೆಡ್ಡೆ, ಕ್ಯಾರೆಟು, ದಪ್ಪಮೆಣಸಿನ್ಕಾಯಿ, ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಅಷ್ಟೇ ನಾನು. ಇದಕ್ಕೆ ನೀವು ಗೆಡ್ಡೆಕೋಸು ಹಾಕ್ಬೋದು, ಮತ್ತು ನಿಮ್ಗೆ ಏನೇನು ಇಷ್ಟ ಈ ಗೋರಿಕಾಯಿ ಎಲ್ಲನೂ ಹಾಕ್ಬೋದು. ಇದಕ್ಕೇ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಬೀನ್ಸ್ ಕೂಡ ಹಾಕೋಬಹುದು ಬೇಕು ಅಂದರೆ. ಈ ವೆಜಿಟೇಬಲ್ಸ್ ಕುರ್ಮ ಬಂದು ತುಂಬ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ನೋಡಿ. ಮಸಾಲೆ ಕೂಡ ಗ್ರೈಂಡ್ ಮಾಡಿದ್ದೀನಿ. ನೀವು ಒಂದು ವಿಷಲ್ಲು ತರಕಾರಿನ ವಿಷಲ್ ಮಾಡ್ಕೊಂಬಿಟ್ಟು ಆಮೇಲೆ ಕೂಡ ಮಸಾಲೆ ಹಾಕೋಬಹುದು. ಇಲ್ಲಪ್ಪ ನಾವು ಕೆಲಸಕ್ಕೆ ಹೋಗಬೇಕು ಟೈಮ್ ಇಲ್ಲ ಅನ್ನೋರು ಈ ರೀತಿ ಒಟ್ಟಿಗೆ ಮಸಾಲೆ ಹಾಕಿ ಒಂದು ವಿಷಲ್ ಬಂದರೆ ಸಾಕು. ಅಂದರೆ ನೀರು ಕಡಿಮೆ ಹಾಕಿ ಆಮೇಲೆ ನೀವು ನೋಡಿ ಹಾಕೋಬಹುದು. ಸ್ವಲ್ಪ ಗಟ್ಟಿಯಾಗೇ ಇದ್ದರೆ ಈ ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನೀವು ಕಸ್ತೂರಿ ಮೇಥಿ ಕೂಡ ಸ್ವಲ್ಪ ಹಾಗೆ ಹುರಿದ್ಬಿಟ್ಟು ಹಾಕೋಬಹುದು ಮೇಲೆ. ಇತ್ತು ನಮ್ಮ ಮನೆಯಲ್ಲಿ, ಬಟ್ ನನಗೆ ಬ್ರೇಕ್ಫಾಸ್ಟ್ ಮಾಡೋದು ಬೇಗ ಮಾಡಬೇಕಿತ್ತು ಅದಕ್ಕೆ ನಾನು ಹಾಕಲಿಲ್ಲ. ನೋಡಿ ರೆಡಿ ಆಗಿದೆ ಇವಾಗ ರುಚಿಯಾದ ಗೀ ರೈಸ್. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ, ಈ ಕಾಯಿ ಹಾಲು ಹಾಕಿ ಮಾಡಿರೋದ್ರಿಂದ ತುಂಬ ಪರಿಮಳ ಬರ್ತಿದೆ. ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಲೇ ಅನ್ನಬಹುದು. ನೋಡಿ ಈ ಸೈಡು ಈ ವೆಜಿಟೇಬಲ್ ಕುರ್ಮ ಕೂಡ ರೆಡಿ ಆಗಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದೇ ರೀತಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ, ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲರಿಗೂ. ಈ ಕುರ್ಮ ಬಂದು ಫಸ್ಟ್ ಹೇಳ್ದಾಗೆ ಚಪಾತಿಗೆ, ಪೂರಿಗೆ, ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ. ನೋಡಿ ಎಷ್ಟು ಪರಿಮಳವಾದ ಈ ಗೀ ರೈಸು ಒಂದು ಪ್ಲೇಟ್ಗೆ ಸರಿ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಅವರು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ. ಇನ್ನು ಯಾರು ಹೊಸದಾಗಿ ಈ ಪದ್ಮ ಅಡುಗೆ ಚಾನಲ್ನ ರೆಸಿಪಿಗಳೆಲ್ಲ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ರುಚಿ ರುಚಿಯಾದ, ಆರೋಗ್ಯಕರವಾದ, ಕಡಿಮೆ ಖರ್ಚಿನಲ್ಲಿ ಆಗುವಂತಹ ರೆಸಿಪಿಗಳನ್ನೇ ಮಾಡಿ ನಿಮಗೆ ತೋರಿಸ್ತಾನೆ ಇರ್ತೀನಿ. ಬೇಕು ಅಂದರೆ ಈ ರೀತಿ ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಗೋಡಂಬಿ ನೀವು ಹಾಕ್ಕೋಬಹುದು. ಇಲ್ಲ ನಾವು ಡೈರೆಕ್ಟಾಗಿ ಅಕ್ಕಿ ಹಾಕಬೇಕಾದ್ರೆ ಈ ಗೋಡಂಬಿ ಸೇರಿಸ್ತೀವಿ ಅನ್ನೋದಾದರೆ ಹಾಗೆ ಕೂಡ ನೀವು ಮಾಡ್ಕೋಬಹುದು. ನೆಕ್ಸ್ಟ್ ಹೊಸ ರೆಸಿಪಿನಲ್ಲಿ ನಾವು ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.